व्यासं ततो जयं वीरये स्वस्त्यस्तु सदामखिलसन्मङ्गलानि भवन्तु श्लोकैकश्रवणपठणमात्रेण वक्तुश्च श्रोतॄणां विस्तारवन्न हेळ्ता बन्तु ಅವನ ವಂಶಜನಾಗಿರತಕ್ಕಂಥವನು ಸುಧನ್ವನ ತನಕ ವಿಚಾರವನ್ನು ಹೇಳಿದರು. ಸುಧನ್ವನಿಗೆ ತ್ರಿಧನ್ವ, ಆ ತ್ರಿತಕ್ಕಂತಹ ಸ್ತ್ರೀಯ ಜೊತೆಗೆ ಆಗಿತ್ತು ಅಂತನ್ನುವಂತಹ ವೃತ್ತಾಂತವನ್ನು ಹೇಳಿದರು. ಆಗ ಪ್ರಶ್ನೆಯನ್ನು ಮಾಡುತ್ತಾರೆ, ಇಂಥ ಜಾತ್ಯಂತರದಲ್ಲಿ ಪ್ರಾಪ್ತಳಾಗಿರ್ತಕ್ಕಂತಹ ಕನ್ಯಾವನ್ನು ಸತ್ಯವ್ರತ ವಿವಾಹವನ್ನು ಮಾಡಿಕೊಂಡ್ರೆ ವಿರೋಧವನ್ನು ಮಾಡದೇನೆ ಹೇಗೂ ಅಂತ ಹೇಳಿ, ಅದಕ್ಕೋಸ್ಕರವಾಗಿ ಸತ್ಯವ್ರತನ ವಿವಾಹದ ಸಂದರ್ಭದಲ್ಲಿ ಸತ್ಯವ್ರತ ತಾನು ಆ ಸ್ತ್ರೀ ವ್ಯಕ್ತಿಯನ್ನು ಅಪಹಾರ ಮಾಡಿಕೊಂಡು ಹೋಗಿ ರಾಕ್ಷಸ ಕ್ರಮದಿಂದಾಗಿ ವಿವಾಹವನ್ನು ಹತ್ತಿರದಲ್ಲಿ ಬಂದು ದೂರನ್ನು ಕೊಟ್ಟ. ಆ ದೂರು ಕೊಟ್ಟಿರತಕ್ಕಂತಹ ಸಂದರ್ಭದಲ್ಲಿ ತ್ರಯಾ ಮಹಾರಾಜನಿಗೆ ವಸಿಷ್ಠರು ಕನ್ಯಾ ಪಿತೃವಿನ ನಿಮಿತ್ತದಿಂದಾಗಿ ತಾವು ಮಾತಾಡಬೇಕಾರೆ ನೋಡ್ತಾರೆ, ಊರೊಳಗಿದ್ದವರೆಲ್ಲರೂ ಇವತ್ತೋ ನಾಳೆನೋ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಮೂಳೆ ಚಕ್ರ ಎಲ್ಲ ಎದ್ದು ಕಾಣಿಸುವಾಗಿದ್ದರೆ ತಮ್ಮ ಕುಟುಂಬದಲ್ಲಿ ಇದ್ದವರು ಮಾತ್ರ ತಮ್ಮ ಹೆಂಡತಿ ಮಕ್ಕಳು ಒಳ್ಳೆ ದಷ್ಟಪುಷ್ಟವಾಗಿದ್ದಾರೆ, ಒಳ್ಳೆ ಅದ್ಭುತವಾಗಿರ್ತಕ್ಕಂಥ ಶರೀರ ಎಷ್ಟು ಚೆನ್ನಾಗಿದ್ದಾರೆ ನೋಡಲಿಕ್ಕೆ. ವಿಶ್ವಾಮಿತ್ರರಿಗೆ ಆಶ್ಚರ್ಯ ಆಯಿತು, ಎಲ್ಲ ಇಟ್ಟುಕೊಂಡು ಕಾಪಾಡತಕ್ಕಂಥ ಯಜಮಾನರ ಮನೆಯಲ್ಲೇ ಹೆಂಡತಿ ಮಕ್ಕಳಿಗೆ ಅನ್ನ ನೀರಿಲ್ಲದೇನೆ ಒದ್ದಾಡ್ತಿದ್ದಾರೆ, ನಾನು ತಪಸ್ಸರಿಯಕ್ಕೆ ಹೋಗಿದ್ದೀನಿ ಆದರೆ ನನ್ನ ಹೆಂಡತಿ ಮಕ್ಕಳು ಸುಖವಾಗಿದ್ದಾರೆ ಇದೇನು ಸಾಧ್ಯ ಅಂತ ಹೇಳಿ ಸಂದೇಹ ಬಂದಿದೆ. ಸಂದೇಹದಿಂದ ಏನು ಮಾಡಿದರು ಅಂದರೆ ದಿವ್ಯ ದೃಷ್ಟಿಯನ್ನು ಬಳಸಿ ಕಣ್ಣು ಮುಚ್ಚಿ ನೋಡಿದರೆ ಇವರು ಕುಟುಂಬ ಚೆನ್ನಾಗಿ ಪೋಷಿತವಾಗ್ತಾ ಇರೋದು ಆ ರಾಜ್ಯದ ರಾಜನ ಮಗ ಸತ್ಯವ್ರತ ಮಾಡತಕ್ಕಂಥ ಉಪಕಾರದ ನಿಮಿತ್ತದಿಂದ. ವಿಶ್ವಾಮಿತ್ರರಿಗೆ ಅನಿಸ್ತು, ಎಂಥ ಕೆಲಸ ಮಾಡಿ ರಾಜಪುತ್ರ ನನ್ನ ಕುಟುಂಬವನ್ನು ಕಾಪಾಡಿದ್ದಾನೆ, ಇವನೇನು ಬಯಸ್ತಾ ಇವನಿಗೆ ಅದನ್ನು ಕೊಡಬೇಕು ಅಂತ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡ್ಕೊಂಡ. ಅಷ್ಟರಲ್ಲಿ ಕೆಲವು ದಿವಸಗಳು ಕಳೆದು ಇವನ ಶಿಕ್ಷಾವಧಿ ಮುಗಿದೋಯ್ತು ಸತ್ಯವ್ರತನದ, 12 ವರ್ಷ ಗಡೀಪಾರ ಮಾಡ್ರಿ ಅಂತೇನು ಹೇಳಿದ್ದು, ಕಾಲಾವಧಿ ಮುಗಿತು, ಮರಳಿ ಬಂದ. ತ್ರಯಾರ್ಣ ಮಹಾರಾಜ ತಾನು ತಪಶ್ಚರ್ಯಕ್ಕೆ ಹೋಗೋಕ್ಕಿಂತ ಮುಂಚೆ ಈ ಸತ್ಯವ್ರತನಿಗೆ ಪಟ್ಟ ಕಟ್ಟಿದ, ತಾನು ಹೊರಟು ಬಿಟ್ಟ ಅರಣ್ಯಕ್ಕೆ. ಹೊರಟ ನಂತರದಲ್ಲಿ ಕೆಲಕಾಲ ರಾಜ್ಯಭಾರ ಮಾಡಿದ ಮೇಲೆ ಈ ಸತ್ಯವ್ರತನಿಗೆ ಒಂದು ಅಪೇಕ್ಷೆ ಹೋಯಿತು. ಏನು ಅಪೇಕ್ಷೆ ಅಂದರೆ, ನಾನು ಸದೇಹವಾಗಿ ಸ್ವರ್ಗಕ್ಕೆ ಹೋಗಬೇಕು, ಇದೇ ದೇಹದಿಂದ ಸ್ವರ್ಗಕ್ಕೆ ಹೋಗಬೇಕು ಅಂತನ್ನುವಂಥ ಒಂದು ಅಪೇಕ್ಷೆ. ಅಪೇಕ್ಷೆ ಬಂದ ತಕ್ಷಣ ಅದನ್ನ ಯಾರ ಹತ್ರ ಹೇಳ್ಕೋಬೇಕು? ಕುಲಪುರೋಹಿತರು ವಸಿಷ್ಠರು. ಈ ಇಡೀ ವಂಶಕ್ಕಿಡೀ ಇಕ್ಷ್ವಾಕು ವಂಶದ ಆರಂಭದಿಂದ ಹಿಡ್ಕೊಂಡು ಅಂತಿಮ ತನಕ ಇವರ ಅನ್ನಪ್ರಾಶನದಿಂದ ಹಿಡ್ಕೊಂಡು ಪಿಂಡ ಪ್ರಾಶನ ತನಕ ಒಬ್ಬರೇ ಪುರೋಹಿತರು, ಪುರೋಹಿತರು ಮಾತ್ರ ಬದಲಿ ಆಗೋಂಗಿಲ್ಲ, ಆಯಾ ಕಾಲದಲ್ಲಿ ರಾಜರುಗಳು ಮಾತ್ರ ಬದಲಿ ಆಗ್ತಾ ಹೋಗಿದ್ದಾರೆ. ಇಕ್ಷ್ವಾಕು ರಾಜನಿಗೂ ಅವರೇ ಪುರೋಹಿತರು, ರಾಮದೇವರ ಕಾಲದಲ್ಲೂ ಅವರೇ ಪುರೋಹಿತರು, ಮುಂದಕ್ಕೆ ಕುಶಾ ನಭ ಪುಂಡರೀಕ ಅಂತೆಲ್ಲ ಬರ್ತಾರೆ. 123 ಜನರ ಪೈಕಿ ಮಧ್ಯದಲ್ಲಿ ಇರತಕ್ಕಂಥವನು ರಾಮಚಂದ್ರ ಪ್ರಭು, 61 ಜನ ಹಿಂದೆ, 61 ಜನ ಮುಂದೆ. ಪರಮಾತ್ಮನ ನಂತರದಲ್ಲಿ ಇರತಕ್ಕಂಥ ವಂಶ ಅದು ಇಕ್ಷ್ವಾಕು ರಾಜನ ವಂಶ, ಸೂರ್ಯವಂಶ. ಇಂಥದ್ರಲ್ಲಿ ವಸಿಷ್ಠರಿಗೆ ಹೇಳ್ಕೊಂಡ, ಸ್ವಾಮಿ ನನಗೆ ಹಿಂಗೊಂದು ಬೈಕ್ ಇದೆ ಅಂತ. ವಸಿಷ್ಠರಂದರು, ಇದು ಸೃಷ್ಟಿ ನಿಯಮಕ್ಕೆ ವಿರುದ್ಧವಾದದ್ದಪ್ಪ, ಆದ್ದರಿಂದ ಒಂದು ಕೆಲಸ ಮಾಡು, ದೇಹ ಬಿಡು ಸ್ವರ್ಗ ಕೊಡಿಸ್ತೀವಿ, ಇಲ್ಲ ದೇಹದಿಂದಿರು ಸ್ವರ್ಗದ ಆಸೆಯನ್ನು ಬಿಡು, ಎರಡರಲ್ಲಿ ಯಾವುದೋ ಒಂದು ಸಾಧ್ಯ, ಎರಡೂ ಸಾಧ್ಯ ಇಲ್ಲ ಅಂತ ವಸಿಷ್ಠರು. ಇವನು, ಅದು ಸಾಧ್ಯ ಇಲ್ಲ ಸ್ವಾಮಿ, ದೇಹದ ಮೇಲೆ ವ್ಯಾಮೋಹ ಇದೆ ಆದ್ದರಿಂದ ದೇಹ ಬಿಡೋದಿಲ್ಲ,
ಸ್ವರ್ಗ ಹೋಗಬೇಕು ಅನ್ನೋ ಚಪಲ ಇದೆ, ಆದ್ದರಿಂದ ಆ ಆಸೆ ಅನ್ಬೋದಿಲ್ಲ. ಎರಡೂ ಸಾಧಿಸ್ಬೇಕು, ನೀವು ನನ್ನನ್ನು ಸಾಧಿಸ್ಬೇಕು. ಖರ್ಚೆಷ್ಟ ಆಗಿ ಸದೇಹವಾಗಿ ಸ್ವರ್ಗಕ್ಕೆ ಹೋಗ್ಬೇಕು ವ್ಯವಸ್ಥೆ ಮಾಡಿ, ವಸಿಷ್ಠರು ಆಗೋದಿಲ್ಲ ಅಂತ ಹೇಳಿ ಹೇಳಿದ್ರು. ಇವನು ವಸಿಷ್ಠರ ಹತ್ರ ಆಗೋದಿಲ್ಲ ಅಂದಾಗ ಯೋಚನೆ ಮಾಡ್ದ, ಬೇರೆಯವ್ರು ಯಾರಾದರೂ ಇದನ್ನು ಸಾಧಿಸ್ತಾರ? ವಸಿಷ್ಠರ ಮಕ್ಕಳಿದ್ರು 100 ಜನ, ಅವ್ರ ಹತ್ರ ಹೋದ. ಅವ್ರ ಹತ್ರ ಹೋಗಿ ಅವ್ರು ಹೇಳ್ದ, ರಾಜ ಬಂದು ಈ ರೀತಿ ಪ್ರಾರ್ಥನೆ ಮಾಡ್ತಿದ್ದಾನೆ ಅಂದಾಗ ಆ ಬ್ರಾಹ್ಮಣರುಗಳು ವಸಿಷ್ಠರ ಮಕ್ಕಳು ಗೊತ್ತಿಲ್ಲ, ಅವರಿಗೆ ಗೊತ್ತಿಲ್ಲದೇನೆ ಅವ್ರೇನು ಮಾಡಿಬಿಟ್ರು ಅಂತಂದರೆ, ಅವರು ವಾಗ್ದಾನ ಮಾಡಿದ್ರು, ಆಗಲಿ ನಾನು ಸ್ವರ್ಗಕ್ಕೆ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡ್ತೀನಿ, ಎಂಥ ಅನುಕೂಲ ಮಾಡಿದ್ರು ನೀವು, ನಿಮ್ಮ ತಂದೆ ಸ್ವತಃ ವಸಿಷ್ಠರು ಆಗೋದಿಲ್ಲ ಅಂತ ಹೇಳಿದ್ರು, ನೀವು ಒಪ್ಕೊಂಡು ಮಾಡ್ತೀವಿ ಅಂತ ಬಂದುಬಿಟ್ರಿ ಎಂದ. ಓಹೋ, ಯಾವುದನ್ನು ನಮ್ಮ ತಂದೆ ಆಗೋದಿಲ್ಲ ಅಂತ ಹೇಳಿದ್ರು ಅದನ್ನು ನಮ್ಮ ಕಡೆಯಿಂದ ಮಾಡಿಸಿ ನಮಗೂ ನಮ್ಮ ತಂದೆಗೂ ಏನು ಮಾಡ್ತಿದ್ದಾನೆ ಇವನು, ಭೇದಕ ಬುದ್ಧಿಯನ್ನು ಮಾಡ್ತಿದ್ದಾನೆ ಅಂತ ಸಿಟ್ಟು ಬಂದು ಅವರೆಲ್ಲರೂ ಸೇರಿ ಶಾಪ ಕೊಟ್ಟರು. ಕ್ಷತ್ರಿಯನಿದ್ದ ನೀನು ಚಂಡಾಲ ಅಂತ ಹೇಳಿ, ಸರಿ ಚಂಡಾಲ ಆಗಿ ಅಲ್ಲಿಕ್ಕೆ ಆರಂಭ ಮಾಡಿದ. ಭೂಮಂಡಲ ತುಂಬ ಆ ಕಡೆ ರಾಜ್ಯವೂ ಹೊರಟೋಗಿ, ಚಂಡಾಲ ಆದದ್ರಿಂದ ಸಿಂಹಾಸನವನ್ನು ಅಧಿರೋಹಣ ಮಾಡಿಕೊಂಡು ರಾಜ್ಯಭಾರ ಮಾಡೋದಾಗಿಲ್ಲ, ಅದಕ್ಕಾಗಿ ಸರ್ವಸ್ವ ಕಳ್ಕೊಂಡ ತಿರುಗಲಿಕ್ಕೆ ಆರಂಭ ಮಾಡ. ಹೀಗೆ ತಿರುಗುವಂತಹ ಸಂದರ್ಭದಲ್ಲಿ ಒಂದಾವೃತ್ತಿ ವಿಶ್ವಾಮಿತ್ರ ಸಿಕ್ಕು. ಅವಾಗ ವಿಶ್ವಾಮಿತ್ರ ಸಿಕ್ಕು, ಮಾತಾಡಿಸಿದ್ರು. ಅವನು ಯಾರು ಅಂತ ಗೊತ್ತಾಯ್ತು, ಯಾಕಪ್ಪ ಹೀಗೆ ಯಾಕಾಗಿದ್ದು ಏನಾಯಿತು ಅಂತ ಎಲ್ಲ ಕೇಳಿ, ಅವನಿಗೆ ತನಗಿರುವಂತಹ ಬಯಕೆ ವಸಿಷ್ಠರು ಅದನ್ನು ನಿರಾಕರಣ ಮಾಡಿದ್ದು, ಅವ್ರ ಮಕ್ಕಳು ಅದನ್ನು ಒಪ್ಕೊಂಡು ಆ ನಂತರದಲ್ಲಿ ಶಾಪವನ್ನು ಕೊಟ್ಟದ್ದು ಇದೆಲ್ಲ ಹೇಳಿದ. ಹೇಳಿದ ಕ್ಷಣಕ್ಕೆ ವಿಶ್ವಾಮಿತ್ರರು ಕೇಳಿದ್ರು, ವಸಿಷ್ಠರು ಆಗೋದಿಲ್ಲ ಅಂತ ಹೇಳಿದ ಅಂತ ಹೇಳಿ. ಅವರು ವಸಿಷ್ಠರು ಆಗೋದಿಲ್ಲ ಅಂತ ಹೇಳಿ, ಸರಿ ಹಾಗಿದ್ರೆ ನಾ ಮಾಡಿಸ್ತೀನಿ ಅಂತ. ಯಾವುದವ್ರು ಆಗೋದಿಲ್ಲ ಅಂತ ಹೇಳಿದರೆ ಅದರಲ್ಲಿ ಏನು ಸಂದೇಹ ಇಟ್ಕೊಬೇಡ, ನಾನು ಮಾಡಿಸ್ತೀನಿ ಅಂತ. ಮೊದಲಿನಿಂದ ವಸಿಷ್ಠರಿಗೆ ವಿಶ್ವಾಮಿತ್ರರಿಗೆ ಒಂದು ಒಳ್ಳೆಯ ಸಂಬಂಧ, ಎಣ್ಣೆಗೂ ಸೀಗೆಕಾಯಿಗೂ ಇದ್ದಾರೆ. ಯಾವುದನ್ನು ವಸಿಷ್ಠರು ಆಗೋದಿಲ್ಲ ಅಂತ ಹೇಳ್ತಾರೆ ಅದನ್ನು ವಿಶ್ವಾಮಿತ್ರರು ನಾವು ಮಾಡ್ತೀವಿ ಅಂತ. ವಿಶ್ವಾಮಿತ್ರರು ಇದ್ದದ್ದೇ ಹಾಗೆ, ಅವರೊಂಥರ ಹಠಕ್ಕೆ ವಿಶ್ವಾಮಿತ್ರರೇ ಸಾಕಿ, ಬೇರೆಯವರು ಇನ್ನು ಯಾರು ಹಠಕ್ಕೆ ಇನ್ನೊಂದು ಹೆಸರು ಅಂದರೆ ವಿಶ್ವಾಮಿತ್ರ. ಯಾಕೆಂದರೆ ಇನ್ನು ಯಾರು ಆ ಕ್ರಮದಲ್ಲಿ ವ್ಯವಹಾರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಅಂಥ ಸಾಮರ್ಥ್ಯ ಅವರಿಗೆ. ಅವರು ಹುಟ್ಟಿದ್ದ ಯದ್ಯಪಿ ಕ್ಷತ್ರಿಯರಾದ್ರೂ ಕೂಡ ಪಡೆದದ್ದು ಬ್ರಾಹ್ಮಣ್ಯವನ್ನು, ಅದನ್ನು ತಪಸ್ಸಿದ್ಧಿಯಿಂದ ಪಡೆದದ್ದು, ಅದನ್ನು ಒಂದೊಂದು ಸರ್ತೆ ಪಡಿಬೇಕಾದ್ರೆ 10,000 ವರ್ಷದ ತಪಶ್ಚರ್ಯ. ಒಂದು ಸರ್ತೆ ತಪಶ್ಚರ್ಯ ಮಾಡಿದ್ರು ಅಂದ್ರೆ 10,000 ವರ್ಷ, ಏನೋ ಒಂದು ವಿಘ್ನ ಬಂತು ಅಂದ್ರೆ ಆ ಇಡೀ 10,000 ವರ್ಷದ ತಪಶ್ಚರ್ಯ ಹಾಳಾಗ್ತಿತ್ತು. ಒಂದು ಸರ್ತೆ ತಪಶ್ಚರ್ಯ ಮಾಡಿದ್ರು ಮೇನಕ್ಕೆ ಬಂದ್ಲು, 10,000 ವರ್ಷದ ತಪಶ್ಚರ್ಯ ಹಾಳಾಗೋ ಹಂಗೆ ಅತುಲೈಶ್ವರ್ಯ ಭೋಗಾದಿಗಳನ್ನೆಲ್ಲ ವಿನಿಯೋಗ ಮಾಡಿ 10,000 ವರ್ಷದ ತಪಶ್ಚರ್ಯ ಕಳಕೊಂಡು ಪುನಃ ಇನ್ನು 10,000 ವರ್ಷದ ತಪಶ್ಚರ್ಯ ಮಾಡಿದ್ರು ಎರಡನೇ ಬಾರಿ. ಈ ಎರಡನೇ ಬಾರಿಯ ತಪಶ್ಚರ್ಯ ಆದಂತಹ ಸಂದರ್ಭದಲ್ಲೇನೆ ಈ ಸತ್ಯವ್ರತರಾಜನಿಗೆ ಈ ಸಮಸ್ಯೆ ಬಂತು. ಯಾವಾಗ ವಿಶ್ವಾಮಿತ್ರರು ಒಪ್ಕೊಂಡ್ರು ಅವಾಗ ಎಣ್ಣೆಗೆ ಸಂಭಾರಗಳು, ಪದಾರ್ಥ ಏನು ಬೇಕು, ಇಂತಿಂಥ ಪದಾರ್ಥ ಬೇಕು ತಕ್ಷಣ ಆಗಲಿ ಅಂತ ಹೇಳಿ ಎಲ್ಲ ಪದಾರ್ಥಗಳನ್ನು ವ್ಯವಸ್ಥೆ ಮಾಡಿಸ್ತಾರೆ. ದಾನ ತಗೋಬೇಕಲ್ಲ, ಬ್ರಾಹ್ಮಣರನ್ನು ಕರೆಯಬೇಕು. ಯಾವ ಬ್ರಾಹ್ಮಣರನ್ನು ಕರೆಯೋದು ಅಂತ ಪ್ರಶ್ನೆ ಬಂತು. ದಾನ ತಗೊಳ್ಳೋದ್ರಲ್ಲಿ ಸರ್ವೋತ್ಕೃಷ್ಟವಾದಂತಹ ಗೋತ್ರದವರು ಅಂದರೆ ವಸಿಷ್ಠ ಗೋತ್ರದವರು, ಕಾಶ್ಯಪ ಗೋತ್ರದವರು ಅಂತ. ಇನ್ನೂ ಹೆಚ್ಚೇನು ಹೇಳಿ, ಆಕಸ್ಮಿಕವಾಗಿ ಶ್ರಾದ್ದ ಮಾಡಬೇಕಾದ್ರೆ ಗೋತ್ರ ಗೊತ್ತಿರಲಿಲ್ಲ ಅಂದರೆ ಕಾಶ್ಯಪ ಗೋತ್ರ ಅಂತ ಹೇಳಿ ಅಂತಾರೆ ಶ್ರಾದ್ದದಲ್ಲಿ. ನೋಡ್ರಿ, ಮೊದಲೇ ದೊಡ್ಡ ಗೋತ್ರ, ಇದಕ್ಕೆ ಬೇರೆಯವ್ರು ಒಂದು ಬೇರೆ ಸೇರ್ಕೊಳ್ಳೋದು. ಹಿಂಗಾಗಿ ಕಾಶ್ಯಪ ಗೋತ್ರದವರಿಗೆ ಕನ್ಯಾ ಗೋತ್ರ ಭಾಳ ಕಷ್ಟ, ಏಕೆಂದ್ರೆ ಗೋತ್ರ ಭಾಳ ದೊಡ್ಡದಿದೆ. ವಿಪರೀತ ಜನ ಪರಮಾತ್ಮ ಅಷ್ಟು ದಾನ ಕೊಟ್ಟುಬಿಟ್ಟಿದ್ದಂತೆ. ಕಶ್ಯಪರನ್ನು ಬಿಟ್ಟರೆ ದಾನ ತಗೊಳ್ಳೋದ್ರಲ್ಲಿ ಆ ಗೋತ್ರದವ್ರನ್ನ ಬಿಟ್ಟರೆ ಎರಡನೇ ಅಧಿಕಾರ ವಸಿಷ್ಠರು. ಆದ್ದರಿಂದ ವಸಿಷ್ಠರ ಮಕ್ಕಳನ್ನ ವಿಶ್ವಾಮಿತ್ರರು ಬರ್ರಿ ಅಂತ ಹೇಳಿ, ದಾನಕ್ಕೋಸ್ಕರವಾಗಿ ಇಂಥ ಒಂದು ಯಾಗ ಮಾಡಿಸ್ತೀನಿ ಬರ್ರಿ ಅಂತ ಹೇಳಿ ತಮ್ಮ ಶಿಷ್ಯರುಗಳ ದ್ವಾರ ಹೇಳಿ ಕಳಿಸಿದ್ರು. ಅವರು ವಸಿಷ್ಠರ ಮಕ್ಕಳು ಲೇವಡಿ ಮಾಡಿದ್ರು. ಇದು ಹೆಂಗಿದೆ ನೋಡ್ರಿ, ಜಗತ್ತಿನಲ್ಲಿ ಕ್ಷತ್ರಿಯನಾದ ಒಂದು ಪೌರೋಹಿತ್ಯ, ಚಂಡಾಲನಾದಂಗಿರತಕ್ಕಂಥ ಒಂದು ಯಾಜಮಾನ್ಯ, ಅವನಿಗೆ ಚಂಡಾಲನಾಗುವಂತ ಶಾಪ ಕೊಟ್ಟಿದ್ರು ವಸಿಷ್ಠರ ಮಕ್ಕಳು. ಆದ್ದರಿಂದ ಕ್ಷತ್ರಿಯನಾದಂಥ ಒಂದು ಪೌರೋಹಿತ್ಯ, ಚಂಡಾಲನಾಗಿರತಕ್ಕಂಥ ಒಂದು ಯಾಜಮಾನ್ಯ, ಇಂಥವರು ಯಾಗವನ್ನು ಮಾಡಿಸೋದು, ಯಜ್ಞಾಗಾದಿಗಳೆಲ್ಲ ಹಾಳಾಗಲಿಕ್ಕೆ ಇಂಥವರಿದ್ರೆ ಸಾಕಲ್ಲೇನ್ರಿ ಅಂತ ಲೇವಡಿ ಮಾಡಿದರು ವಸಿಷ್ಠರ ಮಕ್ಕಳು.
ಆ ಲೇವಡಿಯನ್ನು ಕೇಳಿದ ತಕ್ಷಣ ವಿಶ್ವಾಮಿತ್ರರಂದರು, ನನ್ನಂಥವನನ್ನ ನೀವು ಈ ರೀತಿಯಲ್ಲಿ ಲೇವಡಿ ಮಾಡ್ತೀರಿ ಅಂದರೆ ಭೂಪ್ರಪಂಚದಲ್ಲಿ ನೀವು ಬದುಕುವಂತಹ ಅಧಿಕಾರ ಕಳ್ಕೊಂಡಿದ್ದೀರಿ ಅಂತ ಹೇಳಿ 99 ಜನರನ್ನು ನಾಶ ಮಾಡಿಬಿಟ್ರು ವಿಶ್ವಾಮಿತ್ರರು. ಉಳಿದವನು ಒಬ್ಬನೇ ಶಕ್ತಿ ಋಷಿ, ಅವನನ್ನು ಕೊನೆಗೆ ಕೊಂದು ಹಾಕ್ತಾರೆ. ಆ ಶಕ್ತಿ ಋಷಿಯ ಹೆಂಡತಿ ಹೋಗ್ಬಿಟ್ಟು ತಾನು ಭೃಗುಪತನವನ್ನು ದೊಡ್ಡದಾಗಿರ್ತಕ್ಕಂಥ ಪರ್ವತದಿಂದ ಬೀಳ್ಲಿಕ್ಕೆ ಹೋಗಿರ್ತಾಳೆ. ವಸಿಷ್ಠರಿಗೆ ಎಷ್ಟು ದುಃಖ ನೋಡ್ರಿ, 100 ಜನ ಮಕ್ಕಳು ಒಬ್ಬ ಬ್ರಾಹ್ಮಣ ಕ್ರೋಧಾಗ್ನಿಗೆ ಆಹುತಿಯಾಗಿ ಸರ್ವಸ್ವವನ್ನು ಕಳಕೊಂಡು ಪ್ರಾಣ ಹೋಗ್ತಿದ್ದರೂ ಕೂಡ ಅವರು ಕೋಪಕ್ಕೆ ಬರೋ ಹಂಗಿಲ್ಲ ವಸಿಷ್ಠರು. ಅಂಥ ತಾಳ್ಮೆ, ವಸಿಷ್ಠರ ತಾಳ್ಮೆ ಅಂದರೆ ಆ ಮಟ್ಟದ ತಾಳ್ಮೆ. ವಿಶ್ವಾಮಿತ್ರರು ಈ ತಾಳ್ಮೆಯನ್ನ ನೋಡ್ಲಿಕ್ಕೆ ಪ್ರತಿ ಸರ್ತಿ ಇವ್ರನ್ನ ಹುರಿದು ಕುಟ್ಟಿ ಬೀಸಿ ರುಬ್ಬಿ ಏನೇ ಮಾಡ್ಲಿಕ್ಕೆ ಸಾಧ್ಯ ಎಲ್ಲ ಮಾಡ್ತಾ ಇರ್ತೀವಿ. ಆ ಶಕ್ತಿ ಋಷಿಯ ಹೆಂಡತಿ ಹೋಗ್ಬಿಟ್ಟು ಭೃಗುಪತನ ಮೇಲಿಂದ ಬೀಳ್ಬೇಕು ಅಂತ ಹೋದಾಗ ವಸಿಷ್ಠರು ಸ್ವಸಿಯ ಕೈ ಹಿಡ್ಕೊಂಡು ಬರ್ತಾರೆ, ನಮ್ಮ ಪ್ರಾಣ ಕಳ್ಕೊಬೇಡಪ್ಪ, ನಿನ್ನ ಗರ್ಭದಿಂದ ವೇದಘೋಷ ಕೇಳಿ ಬರ್ತಾ ಇದೆ, ಉತ್ತಮನಾದಂತಹ ಉದಾತ್ತ ಚೇತನಾದಂತಹ ಮಗ ಹುಟ್ಟುತ್ತಾನೆ, ಅದರಿಂದ ಕಾಲವನ್ನು ಪ್ರತೀಕ್ಷಾ ಮಾಡು ಅಂತ ಹೇಳಿ ಕರ್ಕೊಂಬಂದು ಆ ಹೆಣ್ಮಗಳನ್ನು ಉಳಿಸ್ಕೊಂತಾರೆ. ಅಲ್ಲಿ ಹುಟ್ಟಿರ್ತಕ್ಕಂತಹ ಮಹಾನುಭಾವರೇ ಪರಾಶರ ಋಷಿಗಳು, ಅಲ್ಲಿ ಹುಟ್ಟಿರ್ತಕ್ಕಂಥವನು ಸಾಕ್ಷಾತ್ ನಮ್ಮ ಶ್ರೀಹರಿ ಯಾರು, ವಾಸಿಷ್ಠ ಕೃಷ್ಣ ವೇದವ್ಯಾಸ ದೇವರು. ಆ ತಾಳ್ಮೆಗೆ ಪರಮಾತ್ಮ ಏನ್ ಮಾಡ್ದ ಅಂದ್ರೆ ತಾನೇ ಅವ್ರ ವಂಶದಲ್ಲಿ ಹುಟ್ಟಿ ಬಂದು ಹುಟ್ಟ. ವಿಶ್ವಾಮಿತ್ರರಂತಹ ವ್ಯಕ್ತಿಗಳು ತಿದಿ ಒತ್ತಿದಂಗೆ ಸದಾ ಕಾಲಕ್ಕೂ ಪೀಡಿಸ್ತಾ ಇದ್ರೆ ಅದನ್ನು ತಡ್ಕೊಳ್ಳೋದು ಎಷ್ಟು ಕಷ್ಟ ಇರಬೇಕು ನೋಡ್ರಿ. ಇವ್ರು ಹೇಳಿದ್ದಕ್ಕೆ ಅವರೆಲ್ಲರೂ ನಷ್ಟ, ದುಃಖ ಯಾರಿಗೆ, ವಸಿಷ್ಠರಿಗೆ. ಆ ನಂತರದಲ್ಲಿ ಯಾಗವನ್ನು ಮಾಡಿಸಿದರು ವಿಶ್ವಾಮಿತ್ರರ ಹಠ ಅಂತಂದ್ರೆ ಆ ಹಠದ ಮುಂದೆ ಬೇರೆಯವರು ತಡೆಯೋದು ತುಂಬಾ ಕಷ್ಟ. ಯಾಗವನ್ನು ಮಾಡಿಸಿ ಪೂರ್ಣಾಹುತಿ ಹಾಕಿ ಎದ್ದಿಲ್ಲೋ ಅಂತಂದ್ರೆ ಅವನಿಗೆ ಯಾರಿಗೆ ಸತ್ಯ ಹೊತ್ತಿನಿ ಎದ್ದೇಳ ಅಂತಂದ್ರು. ಇವ್ರು ಹೇಳಿದ ತಕ್ಷಣ ಅವನು ಏಳು ಅಂದ್ರೆ ಹೇಳಬೇಕು, ಅವನು ಕೂಡು ಅಂದ್ರೆ ಕುತ್ಕೋಬೇಕು. ಕೂಡೋದಿಲ್ಲ ಅಂತಂದ್ರೂ ಕಷ್ಟ, ಹೇಳೋದಿಲ್ಲ ಅಂದ್ರೂ ಕಷ್ಟ. ವಿಶ್ವಾಮಿತ್ರ ಪ್ರೀತಿ ಅಂದ್ರೆ ಹುಲಿ ಮುದ್ದಿದ್ದ ಹಂಗೆ, ನೀವು ಹೆಂಗಾರ ಸಹಿಸ್ಕೊಳ್ರಿ, ಹುಲಿ ಮುದ್ದು ಮಾಡ್ತದೆ ಅಂದ್ರೆ ಹೆಂಗೆ ಸಹಿಸ್ಕೊತೀರಿ ನೀವು. ಅಂಥ ಅದ್ಭುತ ವಿಶ್ವಾಮಿತ್ರ ವ್ಯಾಪಾರ ಅಂತ ಎದೇಳ ಎದ್ದು ನಿಂತ ಹೋದ ಮೇಲೆ ಅಂತಂದ್ರು. ಪುಣ್ಯದ ಪ್ರಭಾವ ಹೆಂಗಿತ್ತಂದ್ರೆ ವಿಶ್ವಾಮಿತ್ರರು ನೇರವಾಗಿ ಸ್ವರ್ಗಕ್ಕೆ ಕಳಿಸಿದ್ರು, ಹೋಗಕ್ಕ ಸ್ವರ್ಗಕ್ಕೆ ಹೋದ, ದ್ವಾರಬಾಗಲಿಗೆ ಹೋದ, ದ್ವಾರಬಾಗಲು ತೆಗೆದು ಒಳಗೆ ಹೋಗ್ಬೇಕು ಅಂತ ಇರ್ಬೇಕಾದ್ರೆ ಆ ಸ್ವರ್ಗಸ್ಥರಾದಂತಹ ದೇವತೆಗಳೆಲ್ಲ ಕುಡಿದ್ರು, ಏನ್ ದುರ್ವಾಸನೆ ಬರ್ತಾ ಇದೆ ಅಂತ ಹೇಳಿಬಿಟ್ಟು ಬಾಗಿಲಿಗೆ ಬಂದು ನೋಡ್ತಾರೆ. ಮನುಷ್ಯ ವ್ಯಕ್ತಿ ಬಂದು ಸ್ವರ್ಗದ ಬಾಗಿಲಿಗೆ ನಿಂತು ಬಿಟ್ಟಿದ್ದಾನೆ. ದಬ್ಬವನ್ನ ಅಂದ್ರವರು ಅಲ್ಲಿಂದ ಅಲ್ಲಿ ಜನ ಬಿಡ್ತಾರ ಅವರು. ನಾವೆಲ್ಲ ಹೇಳ್ತೀವಿ ದೇವ್ರ ಪೂಜೆಯಲ್ಲಿ ಮಂತ್ರ ಕೇಳಿದಿರೋ ಇಲ್ಲ, ಮನುಷ್ಯೋ ಗಂಧ ಯಾತಿ ದೇವಸ್ಥ ಕ್ಷಮ್ಯತಾಂ ಪ್ರಭೋ ಅಂತ ಏನ್ ಕೇಳ್ತೀವಲ್ಲ, ಅವ್ರು ದೇವತೆಗಳು ಸಹಿಸ್ತಾರ ಈ ಮನುಷ್ಯರ ದುರ್ಗಂಧವನ್ನ, ದಬ್ಬವನ್ನ ಅಂತ ಹೇಳಿ ದಬ್ಬಿದ. ಅವ ಅಲ್ಲಿಂದ ಒಂದೇ ಸಲ ತಲೆ ಕೆಳಗಾಗಿ ಬೀಳ್ತಾ ಬಂದ. ಅವ ಬೀಳ್ತಿರ್ಬೇಕಾದ್ರೆ ಅವನಿಗೆ ನಾರಾಯಣ ಕೃಷ್ಣ ವಿಠಲ ಯಾವ್ದು ಇಲ್ಲೇ ಇಲ್ಲ, ವಿಶ್ವಾಮಿತ್ರರೇ ಅಂತ ಕೂಗಿದ. ಅವ ಕೂಗಿದ ತಕ್ಷಣ ವಿಶ್ವಾಮಿತ್ರ ನೋಡಿದ್ರು ಮೇಲಿಂದ ಬೀಳ್ತಾ ಇದ್ದಾನ, ನಿಲ್ಲಲ್ಲಿ ಅಂತ ಬೀಳೋನು. ವಿಶ್ವಾಮಿತ್ರ ತಮ ಪ್ರಭಾವ ಹೆಂಗೆ ಅಂದ್ರೆ ಅಂತರಿಕ್ಷದಲ್ಲಿ ನಿಂತ್ಕೊಂಡ, ಯಾಕೋ ಬಂದಿ ಹೋಗ ಅಂತ ಬಂದು, ಇಲ್ಲ ಸ್ವಾಮಿ ಅವ್ರು ತಳ್ಳಿದ್ರು, ಅವರು ಯಾರು ಅಂತ ಗೊತ್ತಿಲ್ಲದೇನೆ ತಳ್ಳಿಬಿಟ್ಟಿದ್ದಾರೆ, ನಾನು ಕಳಿಸಿದ್ದೀನಿ ಹೋಗು ಅಂತ ಹೇಳಿ ತಿರ್ಗಾ ಇವ್ರು ಕಳಿಸಿದ್ರು. ಈ ಕಡೆಯಿಂದ ಇವ್ರು ಕಳಿಸೋಣ ತಿರ್ಗಾ ಆ ದೇವತೆಗಳು ದುರ್ವಾಸೆ ಅಂತ ಹೇಳಿ ತಿರ್ಗಾ ತಳ್ಳಿದ್ರು. ಆ ಕಡೆಯಿಂದ ಅವರು, ಈ ಕಡೆಯಿಂದ ಇವರು, ಏಕ ಪ್ರಕಾರ ಇತೋ ಭ್ರಷ್ಟ ಅಂತಹ ಪರಿಸ್ಥಿತಿ. ಅದನ್ನೇ ತ್ರಿಶಂಕು ಸ್ವರ್ಗ ಅಂತ ಹೇಳೋದು ನೋಡಿ. ಹೀಗೆ ಮಾಡಿ ಅವನು ಅವಸ್ಥೆ ಪಡ್ತಾ ಇದ್ದಾನು. ಮೂರನೇ ಸರ್ತಿ ವಿಶ್ವಾಮಿತ್ರರು ಕಳಿಸ್ತೀನಿ ಅಂದಾಗ ತ್ರಿಶಂಕು ಅಂದ, ಸ್ವಾಮಿ ಸ್ವರ್ಗದ ಆಶೆ ಆಗೋಗಿದೆ, ಇನ್ನೇನು ಬೇಕಾಗಿಲ್ಲ, ಇನ್ನು ಭೂಮಂಡಲದಲ್ಲೇ ಇದ್ದೀನಿ ಅಂದ. ಸಾಧ್ಯನೇ ಇಲ್ಲ, ನಿನ್ನನ್ನು ಸ್ವರ್ಗಕ್ಕೆ ಸೇರಿಸ್ಕೊಳ್ಳೋದಿಲ್ಲ ಅಂದ್ರೆ ಅವರು ದೇವತೆಗಳು, ಮಾಡ್ತೀನಿ ಅಂತ ಹೇಳಿ ಏನು ಮಾಡಿದ್ರು ಅಂದರೆ ಪ್ರತಿ ಸ್ವರ್ಗವನ್ನು ನಿರ್ಮಾಣ ಮಾಡಿದ್ರು. ಯಾವ ಸ್ವರ್ಗ ನೀವು ಅತಿ ವೈಭವೋಪೇತವಾದದ್ದು ಅಂತ ಕೇಳ್ತೀರಿ, ಅಲ್ಲಿ ರಂಭಾದಿ ಅಪ್ಸರಾಸ್ತ್ರೀಯರು ಇರ್ತಾರೆ, ಇಂದ್ರಸಿಂಹಾಸನ ಇರ್ತದೆ, ದಿಕ್ಪಾಲಕರು ಇರ್ತಾರೆ, ಬಹಳ ವೈಭವೋಪೇತವಾಗಿರ್ತಕ್ಕಂತಹ ಭೋಗದ್ರವ್ಯಗಳು ಇರ್ತವೆ ಅಂತ ಏನೇನು ಊಹಾ ಮಾಡ್ತೀರಿ, ಯಾವ್ದಾವುದನ್ನ ಶಾಸ್ತ್ರದಲ್ಲಿ ಹೇಳ್ತಾರೆ, ಅಂಥದ್ದೆಲ್ಲನೂ ನಿರ್ಮಾಣ ಮಾಡಿ ಅಲ್ಲಿರ್ತಕ್ಕಂತಹ ಸಿಂಹಾಸನದ ಮೇಲೆ ಈ ಸತ್ಯ ಉತ್ತರವನ್ನೇ ಕೂಡಿಸ್ಬಿಡ್ತು. ಓ, ಸಾಮಾನ್ಯ ಸ್ವರ್ಗವನ್ನು ಕೇಳಿದ್ದೀನಿ, ಏನ್ ಕೊಟ್ಬಿಟ್ಟಿದ್ದೀನಿ ನಿಮಗೆ, ಇಂದ್ರ ಸಿಂಹಾಸನ, ಸಂತೋಷ ಪಡು, ಸುಖವಾಗಿರ್ಬೋದು. ಈ ಸ್ವರ್ಗದ ತರ ಪ್ರತಿ ಸ್ವರ್ಗ ನಿರ್ಮಾಣ ಆಗೋಗ್ಬಿಡ್ತು. ಈ ಜನ ಬಂದವರೆಲ್ಲರೂ ಕೂಡ ಈ ಹಳೆಯ ಸ್ವರ್ಗದಲ್ಲಿ ಇದ್ರೆ ಪುಣ್ಯ ಖರ್ಚಾಗ್ತದೆ, ಯಾಕೆ ಕ್ಷೀಣೇ ಪುಣ್ಯ,
ಮರ್ತ್ಯಲೋಕಂ ವಿಶಂತಿ. ಆದ್ರಿಂದ ಹಾಂಗ ಬಂದವರು ಹಿಂದಿನ ಭಾಗದಿಂದ ಬಂದವರು ಮುಂದಿನ ಭಾಗದಿಂದ ವಿಶ್ವಾಮಿತ್ರ ಸ್ವರ್ಗಕ್ಕೆ ಹೊಂಟವರು. ಆದ್ರಿಂದ ಹೆಂಗಿದ್ರು ವಿಶ್ವಾಮಿತ್ರ ಸ್ವರ್ಗದಲ್ಲಿ ಪುಣ್ಯ ಖರ್ಚಾಗಬೇಕಾ, ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಸುಖವಾಗಿರ್ಬೋದಲ್ಲ ಅಂತ ಹೇಳಿ ಹಾಂಗ ದೌಡಾಯಿಸ್ಲಿಕ್ಕೆ ಆರಂಭ ಆದ್ರೆ ಈ ಸ್ವರ್ಗದಲ್ಲಿ ಯಾರು ಇಲ್ಲ, ಅಲ್ಲಿ ತುಂಬಿ ತುಳುಕಾಡ್ತಾ ಇದೆ. ದೇವತೆಗಳು ಹೋಗಿ ಬ್ರಹ್ಮದೇವರಿಗೆ ಹೇಳಿದ್ರು, ಸ್ವಾಮಿ ಈ ಪ್ರತಿ ಸ್ವರ್ಗವನ್ನ ಉಪಸಂಹಾರ ಮಾಡ್ಲಿಕ್ಕೆ ವಿಶ್ವಾಮಿತ್ರರಿಗೆ ನೀವು ಹೇಳ್ರಿ. ಬ್ರಹ್ಮದೇವರು ವಿಶ್ವಾಮಿತ್ರರು ಅದೆಲ್ಲ ಸಾಧ್ಯ ಇಲ್ಲ, ನಾನು ಪ್ರತಿ ಸ್ವರ್ಗ ನಿರ್ಮಾಣ ಮಾಡಿದ್ದೆ ಸತ್ಯವ್ರತನಿಗೋಸ್ಕರ ಅಲ್ಲ, ಅವನು ತ್ರಿಶಂಕು ಅವನಿಗೋಸ್ಕರ ನೀವು ಹೆಂಗೆ ಒಪ್ಕೊಂಡ್ರೆ ನೀವು. ಅವನು ಒಂದು ಗೋ ಹತ್ಯೆ ಮಾಡಿದ್ದಾನೆ, ಆ ಗೋವನ್ನು ಕೊಂದು ಬ್ರಾಹ್ಮಣರಿಗೆ ಬಡಿಸಿದ್ದಾನೆ, ಅವನು ಮತ್ತೆ ಜಾತ್ಯಂತರದಲ್ಲಿ ಪಾತ್ರರಾಗಿರ್ತಕ್ಕಂಥವನು ವಿವಾಹ ಮಾಡ್ಕೊಂಡಿದ್ದ, ಅದೆಲ್ಲ ನಂಗೆ ಗೊತ್ತಿಲ್ಲ. ಅವ ಎಲ್ಲ ಮಾಡಿದ್ರು ಕೂಡ ಅದರ ನಿಮಿತ್ತದಿಂದಾಗಿ ಬ್ರಾಹ್ಮಣ ಕುಟುಂಬವನ್ನು ಪೋಷಣೆ ಮಾಡಿದ್ದಾನೆ. ಆದ್ದರಿಂದ ಆ ಬ್ರಾಹ್ಮಣ ಕುಟುಂಬದ ಪೋಷಣ ಅನ್ನೋದು ಅದು ಎಲ್ಲ ದೋಷಗಳನ್ನು ಪರಿಮಾರ್ಜನೆ ಮಾಡ್ತದೆ. ಈಗ ನಾನು ನನ್ನ ಪುಣ್ಯ ವಿನಿಯೋಗವನ್ನು ಮಾಡಿ ಪ್ರತಿಸ್ವರ್ಗವನ್ನು ನಿರ್ಮಾಣ ಮಾಡಿದ್ದೀನಿ, ಒಂದೋ ಈ ಪ್ರತಿಸ್ವರ್ಗ ಒಪ್ಕೊಳ್ರಿ, ಆ ಪ್ರತಿಸ್ವರ್ಗದಲ್ಲಿ ಸತ್ಯವ್ರತ ರಾಜ್ಯಭಾರ ಮಾಡ್ತಿರ್ತಾನೆ, ಇನ್ನೊಂದು ಕಡೆ ಇಂದ್ರದೇವರ ರಾಜ್ಯಭಾರ, ನಾನೇ ನಿಮ್ಮ ಸ್ವರ್ಗಕ್ಕೆ ಏನು ಮಾಡೋದಿಲ್ಲ, ಡಿಸ್ಟರ್ಬ್ ಮಾಡೋದಿಲ್ಲ, ಆದರೆ ನನ್ನ ಸ್ವರ್ಗ ಇರು, ಒಂದ ಇದನ್ನು ಒಪ್ಕೊಳ್ರಿ ಇಲ್ವಾ. ಅವನನ್ನು ಸದೇಹವಾಗಿ ಸ್ವರ್ಗದೊಳಗೆ ಯಾವುದೇ ಎರಡೇ, ಒಂದ ಇದನ್ನು ಒಪ್ಕೊಳ್ರಿ ಇಲ್ಲ ಅವನನ್ನು ಒಳಗೆ ಸೇರಿಸ್ಕೊಳ್ರಿ. ಆಗ ದೇವತೆಗಳು ಈ ಪ್ರತಿಸ್ವರ್ಗ ಒಪ್ಕೊಂಡ್ರೆ ತುಂಬಾ ಅನರ್ಥ ಆಗಿಬಿಡುತ್ತದೆ, ಅವನನ್ನೇ ಕಳ್ಕೊಳ್ಳೋಣ ಅಂತ ಹೇಳಿ ಅವನನ್ನು ಶುದ್ಧೀಕರಣ ಕಾರ್ಯಕ್ರಮಕ್ಕೆ ಒಳಪಡಿಸಿ ಅವನನ್ನು ಶುದ್ಧ ಮಾಡಿಕೊಂಡು ಒಳಗೆ ಕರ್ಕೊಂಡ್ರು ವಿಶ್ವಾಮಿತ್ರರಂದ್ರು ವಸಿಷ್ಠರಿಗೆ. ನೋಡಿದ್ರೆ ಸಾಮರ್ಥ್ಯ ಅಂದ್ರೆ ಇದು, ಪ್ರತಿ ಸ್ವರ್ಗ ನಿರ್ಮಾಣ ಮಾಡಬೇಕಾದ್ರೂ ಏನ್ ಮಾಡ್ತೀನಿ ಅಂದ್ರೆ ಒಬ್ಬ ವ್ಯಕ್ತಿಯನ್ನು ಸ್ವರ್ಗದಲ್ಲಿ ಕಳಿಸುವಂಥದ್ದು. ಇದಕ್ಕೆ ಅನ್ನೋದು ಇದಂ ಬ್ರಾಹ್ಮಂ ಇದಂ ಕ್ಷಾತ್ರಂ ಶಾಪಾದಪಿ ಶರಾದಪಿ. ವಿಶ್ವಾಮಿತ್ರ ಹಠಕ್ಕೆ ಎಲ್ಲರೂ ಮಣಿಬೇಕಾಯ್ತು, 10,000 ವರ್ಷದ ತಪಶ್ಚರ್ಯ ವಿನಿಯೋಗ ಮಾಡಿ ಅವನನ್ನು ಒಳಗೆ ಕಳಿಸಿದ. ಇದಾಗಲಿ ಪುನಃ 10,000 ವರ್ಷದ ತಪಶ್ಚರ್ಯ ವಿಶ್ವಾಮಿತ್ರರು. ಆ ಸಮಯದಲ್ಲಿ ಪುನಃ ಏನಾಯಿತು ಅಂತಂದ್ರೆ ಒಂದು ದೇವತಾ ಸಭಾದಲ್ಲಿ ಇಂದ್ರದೇವರು ಎಲ್ಲ ಗುಣದಲ್ಲಿ ಯಾವ ಗುಣ ಶ್ರೇಷ್ಠ ಅಂತಂದ್ರೆ ವಸಿಷ್ಠರಂದ್ರು ಸತ್ಯ ಅಂತನ್ನೋದು ದೊಡ್ಡ ಗುಣ ಅಂತಂದ್ರು. ದಣ್ಣಂತ ಪ್ರತ್ಯಕ್ಷರಾದ್ರು ವಿಶ್ವಾಮಿತ್ರ. ಆಹಾ ಏನಂದ್ರಿ ನೀವು ಅಂತಂದ್ರು, ಸತ್ಯ ಅನ್ನೋದು ಶ್ರೇಷ್ಠವಾದ ಗುಣ ಸ್ವಾಮಿ. ಸತ್ಯೇನ ಹಿ ಸ್ವರ್ಗ ಲೋಕಾಚ್ಯವಂತೆ ಕದಾಚನ ಸತಾಗಂಹಿ ಸತ್ಯಂ ತಸ್ಮಾತ್ ಸತ್ಯೇ ಸರ್ವಂ ಪ್ರತಿಷ್ಠಿತಂ ಅಂತ ಹೇಳಿ ಹೇಳ್ತಾ ಇದೆ ಶ್ರುತಿಯು ಕೂಡ. ಆದ್ದರಿಂದ ಸತ್ಯಗುಣ ಸರ್ವೋತ್ಕೃಷ್ಟವಾದದ್ದು ಅಂತೆಲ್ಲ ಹೇಳಿದ್ರು. ಆವಾಗ ಅಂಥ ಒಂದು ಗುಣನೇ ಅಪ್ರಾಮಾಣಿಕರು ಹೇಳಿ, ವಸಿಷ್ಠರೇ ನೀವು ಅಂದ್ಕೊಂಡಿದ್ದೀರಿ ಸತ್ಯಗುಣ ಸರ್ವಶ್ರೇಷ್ಠವಾದಂಥದ್ದು ಅಂತ, ಹಾಗೆಲ್ಲ ಇಲ್ಲ, ಸಮಯ ಬಂದಾಗ ಎಲ್ಲರೂ ಸುಳ್ಳು ಹೇಳ್ತಾರೆ. ವಸಿಷ್ಠರು ಸಮಯ ಬಂದಾಗ ಎಲ್ಲರೂ ಹೇಳಿರ್ಬೋದು, ಆದರೆ ನನ್ನ ಶಿಷ್ಯ ಇದ್ದಾನೆ ಹರಿಶ್ಚಂದ್ರ ಅಂತ ಹೇಳಿ, ಅವನು ನಿಮ್ಮ ಸತ್ಯವ್ರತನ ಮಗ, ಅವನು ಎಂದೂ ಸುಳ್ಳು ಹೇಳೋದಿಲ್ಲ ಅಂತ ಹೇಳಿಯೇ ತೀರಿಸ್ತೀನಿ, ಅವನ ಬಾಯಿಂದ ಸುಳ್ಳು ಹೇಳಿಸ್ತೀನಿ ಅಂತ ವಿಶ್ವಾಮಿತ್ರ. ಸಾಧ್ಯವೇ ಇಲ್ಲ ಅಂತ ವಸಿಷ್ಠರು. ನೋಡ್ರಿ ಗಂಡ ಹೆಂಡತಿ ಜಗಳ, ಮಗು ಬಡದಲಾಗ್ಲಿಕ್ಕೆ ಕಾರಣ ಆಯಿತು, ಆ ವಿಶ್ವಾಮಿತ್ರ ಮೇಲೆ ಮುಗಿಬಿದ್ರು. ಆ ಹರಿಶ್ಚಂದ್ರನ ಸ್ವಪ್ನಕ್ಕೆ ಹೋಗ್ಬಿಟ್ಟು ಅವನು ಸರ್ವಸ್ವದಾನ ಮಾಡಿದಂಗೆ ಅವನಿಗೆ ವಾಸನಾಮಯವಾದಂತಹ ರೂಪವನ್ನು ತೋರಿಸಿ, ಮಾರನೇ ದಿವಸ ಅವನು ಸಿಂಹಾಸನ ಮೇಲೆ ಕೂತಂತಹ ಸಮಯದಲ್ಲಿ ವಿಶ್ವಾಮಿತ್ರ ಹೋಗ್ಬಿಟ್ಟು, ಏನ ದಾನ ಕೊಟ್ಟಿದೆಯಾ, ಇನ್ನೂ ಸಿಂಹಾಸನ ಮೇಲೆ ಕೂತಿದೆಯಲ್ಲೋ ಕೆಳಗಡೆ ಅಂತ. ಸ್ವಾಮಿ ಅದು ಕನಸಲ್ಲಲ್ವಾ, ಕನಸಲ್ಲೋ ಕನಸಲ್ಲೋ ಅಂತ ಒಟ್ಟಾರೆ, ನೀನು ಕೊಟ್ಟು ಕೃಷ್ಣಾರ್ಪಣ ಅಂದದ್ದಾಗಿದೆ, ಬಾ ಕೆಳಗೆ. ಏನು ಸ್ವಾಮಿ ಮತ್ತೆ ಹಾಗಾದ್ರೆ ನಂಗತಿಯನ್ನು ಹೋಗಿ ಮತ್ತೆ ದಾನ ಕೊಟ್ಟಿದ್ದೀಯ, ಅದಕ್ಕೆ ತಕ್ಕಂಗೆ ದಕ್ಷಿಣೆ ಕೊಟ್ಬಿಟ್ಟು. ಎಲ್ಲಿಂದ ಸ್ವಾಮಿ ದಕ್ಷಿಣೆ ಕೊಡಲಿ, ರಾಜ್ಯನೇ ನಿಂದಾದ್ಮೇಲೆ ಎಲ್ಲಿ ದಕ್ಷಿಣೆ ನೋಡು, ನೀನು ದಕ್ಷಿಣೆ ಕೊಡೋ ತನಕ ಇವ ನನ್ನ ಶಿಷ್ಯ ನಕ್ಷತ್ರಕ ಅಂತೀರಿ ಅಂದೇನೆ ಆರಂಭ. ನಕ್ಷತ್ರಕ ಇವ ನಕ್ಷತ್ರಕ ಅವನ ಜೊತೆಗೆ ಬರ್ತಾನೆ, ಅವನಿಗೆ ಏನು ಮಾಡ್ಬೋದು, ನಿಂದು ಏನು ದಕ್ಷಿಣೆ ಇದೆ ಆ ದಕ್ಷಿಣೆ ಕೊಡೋ ತನಕ ನೀ ಅವನನ್ನು ಹೆಗಲ ಮೇಲೆ ಒಪ್ಕೊಂಡು ಅಡ್ಡಾಡೋದು, ಅವನಿಗೆ ದಕ್ಷಿಣೆ ಕೊಟ್ಟ ಮೇಲೆ ನೀನು ಋಣಮುಕ್ತನಾಗ್ತೀನಿ ಅಂತ ಹೇಳಿದ್ರು. ಹಿಂಗೆ ಸತ್ಯವಚನಕ್ಕೆ ಬದ್ಧನಾಗಿ ಅವನು ತನ್ನ ಹೆಂಡತಿಯನ್ನ ರಾಜ್ಯವನ್ನ ಮಕ್ಕಳನ್ನ ಸರ್ವಸ್ವವನ್ನು ಎಲ್ಲ ಕಳ್ಕೊಂಡು ಸ್ಮಶಾನಕಾಯವನಾಗಿ ಕೊನೆಗೆ ಮಗ ಸತ್ತು ಹೋದರೆ ಅವನಿಗೆ ಸಂಸ್ಕಾರ ಮಾಡಲಿಕ್ಕೆ ಬಂದಿರತಕ್ಕಂತಹ ಹೆಂಡತಿಯ ಮೇಲೆ ಕಳ್ಳತನದ ಅಪವಾದ ಬಂದು ಅವಳು ತಲೆ ಕಡಿಯೋ ಅಂತಹ ಪರಿಸ್ಥಿತಿ ಬಂದರೂ ಸತ್ಯವಚನವನ್ನು ಮೀರದೇ ಇದ್ದದ್ದಕ್ಕೋಸ್ಕರವಾಗಿ ಹರಿಶ್ಚಂದ್ರನಿಗೆ ಒಲದು ಬಂದು ವಿಶ್ವಾಮಿತ್ರರಂದರು, ಹರಿಶ್ಚಂದ್ರ ನಿನ್ನ ಸತ್ಯ ಪ್ರಶಂಸೆಗೆ ನಾನು ಮೆಚ್ಚಿದ್ದೀನಿ, ಇನ್ನೂ ನಿನ್ನನ್ನು ಪರೀಕ್ಷೆ ಮಾಡುವಷ್ಟಿಲ್ಲ, ಸತ್ಯಗುಣವೇ ಸರ್ವಶ್ರೇಷ್ಠವಾದದ್ದು, ನಿನಗೆ ಮತ್ತೆ ಪುನಃ ರಾಜ್ಯ ಐಶ್ವರ್ಯಾದಿಗಳನ್ನೆಲ್ಲ ಕೊಡ್ತೀನಿ ಅಂತ ಹೇಳಿ ವಿಶ್ವಾಮಿತ್ರ ಕೊಟ್ಟರು. ನಿಷ್ಪಾಪಿಯಾದ ನಿರುಪದ್ರವಿಯಾದಂತಹ ಹರಿಶ್ಚಂದ್ರನನ್ನು ಪೀಡಿಸಿದ್ದಕ್ಕೆ 10,000 ವರ್ಷ ತಪಶ್ಚರ್ಯ ಪುನಃ ಪುನಃ ತಪಶ್ಚರ್ಯ ಮಾಡಿದರು. ಆ ನಂತರದಲ್ಲಿ ರಾಜರ್ಷಿಗಳಾಗಿದ್ದೀರಿ ಅಂತ ಹೇಳಿದ್ರು ಯಾರು,
ಅದು ಸಾಧ್ಯ ಇಲ್ಲ, ದೇವರ್ಷಿಗಳಾಗಿದ್ದೀರಿ ಅದು ಸಾಧ್ಯ ಇಲ್ಲ, ಬ್ರಹ್ಮರ್ಷಿಗಳಾಗಿದ್ದೀರಿ ಸಾಧ್ಯ ಇಲ್ಲ. ಅಂದ್ರೆ ಈ ಬ್ರಹ್ಮರ್ಷಿಗಳಕ್ಕಿಂತ ಒಂದು ದೊಡ್ಡ ಪದವಿ ಅಂತ ಅನ್ನೋದು ಇಲ್ಲ, ಇಲ್ಲ ಬ್ರಹ್ಮರ್ಷಿಗಳಾಗಿದ್ದೇವೆ ವಿಶ್ವಾಮಿತ್ರರೇ. ಯಾರು ಹೇಳ್ತಾ ಇದ್ದಾರೆ ಇದನ್ನ? ಬ್ರಹ್ಮದೇವರು ಸ್ವತಃ ಒಂದು ಹೇಳಿದ್ರು. ವಿಶ್ವಾಮಿತ್ರ ಅಂತಾರೆ, ಸ್ವಾಮಿ ನೀವು ಹೇಳಿದ್ರೆ ಸಾಧ್ಯ ಇಲ್ಲ. ಮತ್ತೆ ಯಾರು ವಸಿಷ್ಠರು ಹೇಳಿದ್ರು? ಈ ಹಠಮಾರಿ ಬ್ರಾಹ್ಮಣನ ಹತ್ತಿರದಲ್ಲಿ ವಾಕ್ಯಾರ್ಥ ಮಾಡ್ಲಿಕ್ಕೆ ಆಗದೇನೆ ವಸಿಷ್ಠರನ್ನ ಕರ್ಕೊಂಬಂದು ವಸಿಷ್ಠರು ಬಂದು ಹೇಳಿದ್ರು, ಸ್ವಾಮಿ ಲೋಕಗಳೆಲ್ಲ ನಿಮ್ಮ ತಪೋಜ್ವಾಲೆಗೆ ಸುಟ್ಟೋಗ್ತದೆ, ಎದ್ದು ಬರ್ರಿ, ನೀವೇನಾಗಿದ್ದೀರಿ ಅಂತಂದ್ರೆ ಮತ್ತೆ ಬ್ರಹ್ಮರ್ಷಿಗಳಾಗಿದ್ದೀರಿ ಅಂದಾಗ, ವಸಿಷ್ಠರೇ ಯಾವ ಬ್ರಹ್ಮರ್ಷಿ ಪದವಿ ಇತ್ತು ಅಂತ ಹೇಳಿಬಿಟ್ಟು ನೀವು ನನ್ನನ್ನು ವಿರೋಧ ಮಾಡಿ ಜಗತ್ನಲ್ಲಿ ಜಯಿಸಿದ್ರು, ಅದೇ ಬ್ರಹ್ಮರ್ಷಿ ಪದವಿ ಇವತ್ತು ನನ್ನ ಹತ್ರನೂ ಇದೆ ನೋಡಿದ್ರೆ ಹಠಮಾರಿತನ ಅಂತ. ಅಂದ್ರೆ ಇಷ್ಟು ರೀತಿಯಲ್ಲಿ ವಿಶ್ವಾಮಿತ್ರರಿಗೆ ವಸಿಷ್ಠರ ಜೊತೆಗೆ ಅತ್ಯಾಪ್ತವಾದಂತಹ ಸಂಬಂಧ. ಇಂತಹ ವಿಶ್ವಾಮಿತ್ರರ ಅನುಗ್ರಹ ಮಾಡಿರ್ತಕ್ಕಂತಹ ವ್ಯಕ್ತಿಗಳೇ ಆ ಸತ್ಯವ್ರತನ ಮಗ ಹರಿಶ್ಚಂದ್ರ.